ಚುನಾವಣೆಗಾಗಿ ಶಂಕುಸ್ಥಾಪನೆ ಉದ್ಘಾಟನೆಗೆ ಬರ್ತಿದ್ದಾರೆ ಇನ್ನು ಜಾಹೀರಾತಿಗೆ ಕೊಟ್ಟಂತ ಆಸಕ್ತಿ ಅಭಿವೃದ್ಧಿಗೆ ಕೊಟ್ಟಿಲ್ಲ ಅಂತ ಕೇಂದ್ರ ಸಚಿವ ಅಮಿತ್ ಶಾ ರಾಜ್ಯ ಭೇಟಿ ಬಗ್ಗೆ ಎಚ್ಡಿ ಕುಮಾರಸ್ವಾಮಿ ಟೀಕಿಸಿದ್ದಾರೆ ಚುನಾವಣೆಗಾಗಿ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆಪವನ್ನ ಹೇಳಿಕೊಂಡು ರಾಜ್ಯಕ್ಕೆ ಬರ್ತಿದ್ದಾರೆ ಇನ್ನು ಜಾಹೀರಾತಿಗೆ ಕೊಟ್ಟಂತ ಆಸಕ್ತಿ ಅಭಿವೃದ್ಧಿ ವಿಚಾರಕ್ಕೆ ಕೇಂದ್ರ ನಾಯಕರು ಕೊಟ್ಟಿಲ್ಲ ಅಂತ ಕೇಂದ್ರ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಭೇಟಿಯನ್ನ ಕೊಟ್ಟಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಡಿ ಕುಮಾರಸ್ವಾಮಿ ಟೀಕಿಸಿದ್ದಾರೆ ಇನ್ನು ರಾಜ್ಯದ ಇಲಾಖಾ ಮಂತ್ರಿ ಮಾಡುವಂತ ಕೆಲಸ ಮಾಡುತ್ತಿದ್ದಾರೆ ಚುನಾವಣೆ ಸಮೀಪದಲ್ಲಿ ಉದ್ಘಾಟನೆ ಸಂಪ್ರದಾಯವನ್ನ ತಂದಿದ್ದಾರೆ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಅಮಿತ್ ಶಾ ಅವರ ಇವತ್ತಿನ ಅಲವಾರು ಸರ್ಕಾರಿ ಕಾರ್ಯಕ್ರಮಗಳ ಉದ್ಘಾಟನಾ ಕಾರ್ಯಕ್ರಮಗಳನ್ನು ಗಮನಿಸಿದೆ ವಿಶೇಷವಾಗಿ ಸಹಕಾರಿ ಕ್ಷೇತ್ರದ ಕಾರ್ಯಕ್ರಮಗಳು ಬಹುಶಃ ರಾಜ್ಯದಲ್ಲಿ ಹಿಂದೆಂದೂ ಸಹ ಕೇಂದ್ರ ಸರ್ಕಾರದ ಮಂತ್ರಿಗಳು ಬಂದು ಒಬ್ಬ ಇಲಾಖಾ ಮಂತ್ರಿ ಮಾಡತಕ್ಕಂಥ ಕಾರ್ಯಕ್ರಮ ರಾಜ್ಯದಲ್ಲಿ ಒಬ್ಬ ಕೇಂದ್ರದ ಮಂತ್ರಿ ಬಂದು ಈಗ ಚುನಾವಣಾ ಸಮೀಪದಲ್ಲಿ ಈ ರೀತಿಯ ಕಾರ್ಯಕ್ರಮಗಳಿಗೆ ಪ್ರತಿನಿತ್ಯ ಬಂದು ಅವರು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಮಾಡತಕ್ಕಂಥದ್ದು ಒಂದು ಹೊಸ ಪದ್ಧತಿ ಇವತ್ತು ಬಿಜೆಪಿಯ ಪಕ್ಷ ಪ್ರಾರಂಭ ಮಾಡ್ಕೊಂಡಿದ್ದಾರೆ ಸಾಧನೆ ಹೇಳ್ಕೊಳ್ಳಿಕ್ಕೆ ಕೇಂದ್ರ ಸರ್ಕಾರದಿಂದ ದೊಡ್ಡ ಮಟ್ಟದ ನೆರವುಗಳು ನಮ್ಮ ರಾಜ್ಯಕ್ಕೆ ದೊರಕದೇ ಇದ್ದರು ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳ ಮುಂದಿಟ್ಟುಕೊಂಡು ಈಗ ಯೋಜನೆಗಳನ್ನು ಸಹ ಉದ್ಘಾಟನೆ ಮಾಡಲಿಕ್ಕೆ ಬರ್ತಾ ಇರತಕ್ಕಂಥದ್ದು ನೋಡಿದಾಗ ನಮಗೆ ನಿಜಕ್ಕೂ ಒಂದು ರಾಷ್ಟ್ರೀಯ ಪಕ್ಷ ಇಡೀ ವಿಶ್ವದಲ್ಲಿ ನಂಬರ್ ಒನ್ ಪಕ್ಷ ಅಂತಕ್ಕಂಥದ್ದನ್ನು ಬಿಂಬಿಸ್ಕೊಂಡು ಹೊರಟಂಥವ್ರು ಕರ್ನಾಟಕದಲ್ಲಿ ಈ ಪರಿಸ್ಥಿತಿ ಬಂದಿರೋದು ನೋಡಿದಾಗ ನಮಗೆ ನಿಜಕ್ಕೂ ಅಯ್ಯುವಂತಕ್ಕಂಥ ಒಂದು ಅನುಕಂಪ ಹುಟ್ಟಕ್ಕೆ ಬರ್ತದೆ ಈ ಮಟ್ಟಕ್ಕೆ 4 ವರ್ಷದ ಆಡಳಿತ ನಡೆಸಿ ಡಬಲ್ ಇಂಜಿನ್ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿ ಈ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ನೋಡಿದಾಗ ನಿಜಕ್ಕೂ ನಮಗೆ ಏನಿಡಬೇಕು ಅಂತಕ್ಕಂಥದ್ದೇ ಒಂದು ಪ್ರಶ್ನೆ ಇಲ್ಲಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ